ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿಣಿ ಮಂಜುನಾಥ್ ಅಂತ. ಈ ದಿನ ಡಿ ವಿ ಜಿ ಅವರ ಶೀರ್ಷಿಕೆ ಉದರ ಶಿಖಿಯೊಂದು ಕಡೆ. ಉದರ ಶಿಖಿಯೊಂದು ಕಡೆ, ಹೃದಯ ಶಿಖಿಯೊಂದು ಕಡೆ, ಕುದಿಸದಿರೆ ಜೀವಶಿಲೆ ಮೃದುವಪ್ಪುದೆಂತು, ಬದುಕಿ ನುರಿಯಲಿ ಕರಗಿ ತಿಳಿಯಾಗದಿಹ ಜೀವ ಪುದಿಯದ ಆತ್ಮಾರ್ಣವದಿ ಮಂಕುತಿಮ್ಮ ಅಂತ. ಅಂದರೆ ಇವ್ರೇನು ಹೇಳ್ತಾರೆ ಅಂದರೆ, ಈ ಜಗತ್ತು ಅನ್ನೋದು ಒಂದು ಮೂಸೆ ಇದ್ದಂಗೆ. ಮೂಸೆ ಅಂದರೆ ಏನು ಅಂದರೆ, ಈ ಗಟ್ಟಿಯಾದ ಲೋಹನ ಕರಗಿಸೋ ಪಾತ್ರೆ ಅಂತ ಮೂಸೆ ಅಂದರೆ. ಇಲ್ಲೇನು ಹೇಳ್ತಾರೆ ಡಿ ವಿ ಜಿ ಅವರು ಅಂದರೆ, ಇವಾಗ ಈ ಪಾತ್ರೆನಲ್ಲಿರೋ ಗಟ್ಟಿಯಾಗಿರೋ ಲೋಹ ಕರಗಿಸ್ಬೇಕು ಅಂದರೆ ಅದನ್ನು ಬಿಸಿ ಮಾಡಬೇಕು. ಅದಕ್ಕೆ ಎರಡು ಜ್ವಾಲೆಗಳು ಯಾವುದು ಅಂದರೆ, ಉದರ ಶಿಖಿ, ಹೃದಯ ಶಿಖಿ ಅಂತಾರೆ. ಉದರ ಶಿಖಿ ಅಂದರೆ ಇವಾಗ ನಾವು ಜೀವನೋಪಾಯಕ್ಕೋಸ್ಕರ ಮಾಡ್ಕೊಳ್ಳೋ, ಹೊಟ್ಟೆ ಪಾಡ್ಗೋಸ್ಕರ ಮಾಡೋ ಕೆಲಸಗಳು, ಅದರಿಂದ ಬರೋ ಸುಖ ದುಃಖಗಳು, ಕಷ್ಟ ನೋವು ನಲಿವು ಎಲ್ಲ. ಹೃದಯ ಶಿಖಿ ಅಂದರೆ ಅದು ಅಂತರಂಗಕ್ಕೆ ಸಂಬಂಧಪಟ್ಟಿರೋದು, ಅಂದರೆ ಪ್ರೀತಿ ವಾತ್ಸಲ್ಯ, ದ್ವೇಷ ಮಾತ್ಸಲ್ಯ ಎಲ್ಲನೂ ಸೇರಿರುತ್ತೆ. ಇವಾಗ ನಮಗೇನಾಗುತ್ತೆ ಅಂದರೆ, ನಮ್ಮ ಜೀವ ಅನ್ನೋದು ಈ ಎರಡರಿಂದನೂ ಕಲ್ ಥರ ಗಟ್ಟಿ ಆಗ್ಬಿಟ್ಟಿರುತ್ತಂತೆ. ಏಕೆಂದರೆ ದ್ವೇಷ ಇರುತ್ತೆ, ಇನ್ನೊಬ್ಬರ ಮೇಲೆ ಪ್ರೀತಿ ಇರುತ್ತೆ, ಆ ಥರ ಎಲ್ಲ. ಈ ಕಲ್ಲು ಥರ ಗಟ್ಟಿ ಆಗಿರೋದು ಸಮುದ್ರ ಸೇರಬೇಕು ಅಂದರೆ, ಅದರೊಳಗೆ ಲೀನ ಆಗಬೇಕು ಅಂದರೆ ಅದು ಮೃದು ಆಗಬೇಕು. ಇದು ಹೇಗೆ ಸಾಧ್ಯ ಅಂದರೆ, ಜಗತ್ತಿನ ಸಂಪರ್ಕದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಈ ಉದರ ಶಿಖೆ, ಹೃದಯ ಶಿಖೆ ಎರಡೂ ನಮ್ಮ ಮನಸ್ಸನ್ನು, ಅಂದರೆ ನಮ್ಮ ಅಹಂಕಾರನ ತೊಳೆದು, ನಾನು ನಾನು ಅಂತ ಗಟ್ಟಿಯಾಗೋಗಿರುತ್ತಲ್ಲ, ಅದನ್ನು ಕರಗಿಸಿ ನೀರಾಗಿ ಮಾಡಿದಾಗ ಮಾತ್ರ ನಾವು ಬ್ರಹ್ಮವಸ್ತು ಅನ್ನೋ ಸಮುದ್ರದಲ್ಲಿ ಕರಗಿ ಲೀನವಾಗಬಹುದು ಅಂತ ಈ ಸುಂದರವಾದ ದೃಷ್ಟಾಂತದ ಮೂಲಕ ವಿವರಿಸಿದ್ದಾರೆ.